ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿಯೇ ಹುರಿಗಡಲೆನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ಕೇವಲ ಒಂದು 5 ನಿಮಿಷದಲ್ಲಿ ಹುರಿಗಡಲೆನ ಮಾಡ್ಕೋಬೋದು. ಸೊ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಬನ್ನಿ. ಇವಾಗ ನಾನು ಹುರಿಗಡಲೆ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಹುಳಿ ಕಾಳು ಬರುತ್ತಲ್ಲ, ಸೊ ಕಡಲೆಕಾಳು ಅದು ಒಣಗಿರುವಂಥದ್ದು, ಅದನ್ನು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ನೋಡ್ಬೋದು ನೀವು, ಸ್ವಲ್ಪ ಮಾಮೂಲಿ ಸೈಜ್ಗಿಂತ ಸ್ವಲ್ಪ ದಪ್ಪ ಇರುವಂಥ ಕಾಳನ್ನು ತೊಗೊಳ್ಳಿ, ಕಡಲೆಕಾಳನ್ನು. ಯಾಕೆಂದರೆ ಮನೆಯಲ್ಲಿ ನಾವು ಯೂಸ್ ಮಾಡೋದೆಲ್ಲ ತುಂಬ ಚಿಕ್ಕದಿರುತ್ತೆ, ಸೊ ನೋಡಿಕೊಂಡು ತೊಗೋಬೇಕು. ಸ್ವಲ್ಪ ಮೀಡಿಯಂ ಸೈಜ್ ಇರಲಿ. ಈಗ ಒಂದು ಬೌಲಿಗೆ ನಾನು 1/2 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾನಿವಾಗ 1/2 ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾವು ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಆ್ಯಡ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುರಿಗಡಲೆನ ಕೇವಲ 5 ನಿಮಿಷದಲ್ಲಿ ನಾವು ಮಾಡ್ಕೋಬೋದು. ಇದನ್ನು ರೋಸ್ಟೆಡ್ ಚೆನ್ನಾ ಅಂತ ಕೂಡ ಕರೀತಾರೆ. ಸೊ ಫ್ರೆಂಡ್ಸ್ ನೋಡಿ, ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಒಂದು ಸೈಡ್ ಇಟ್ಬಿಟ್ಟು ಅದನ್ನು 1 ಪ್ಲೇಟಿಗೆ ನಾನು ಕಡಲೆ ಕಾಳು ತೊಗೊಂಡಿದ್ದೀವಲ್ಲ, ಸೊ ಆ ಕಡಲೆಕಾಳನ್ನು ನಾನು ಇವಾಗ 1 ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ತಟ್ಟೆಗೆ ಹಾಕಿದ ನಂತರ ಈಗ ನಾವು ಮಿಕ್ಸ್ ಮಾಡಿರುವಂತಹ ಉಪ್ಪು ಮತ್ತು ಅರಿಶಿನ ಇದೆಯಲ್ಲ, ಸೊ ಅದನ್ನು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳೋಣ. ಓಕೆ, ಹಾಕಿದ ನಂತರ ಈಗ ಜಾಸ್ತಿ ನೀರು ಥರ ಮಾಡಿರಬಾರ್ದು, ಅದು ಜಾಸ್ತಿ ನೆಂದರೆ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಮಿಕ್ಸ್ ಮಾಡಿದ ನಂತರ 1-10 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ. ಓಕೆ, ಇಲ್ಲಿ ನಾನು ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ. ಪುಡಿ ಉಪ್ಪು ಬಿಸಿ ಆಗಿದೆ ಇವಾಗ, 1-5 ನಿಮಿಷ ಫುಲ್ಲು ಹಾಗೆ ಫ್ರೀ ಹೀಟ್ ಮಾಡಿದ್ದೀನಿ. ನಂತರ ಈಗ ನಾನು ಕಡಲೆಕಾಳನ್ನು ಹಾಕೋತಾ ಇದ್ದೀನಿ. ನೋಡಲಿ, ಇಲ್ಲಿ ಕಡಲೆಕಾಳನ್ನು ಹಾಕಿ ನಾವು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸ್ಟೌವ್ನ ಫುಲ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್, ಹೈ ಫ್ಲೇಮ್ ಬೇಡ. ಓಕೆ, ಇವಾಗ 1-5 ನಿಮಿಷ ಈ ಥರ ಫ್ರೈ ಮಾಡ್ತಾ ಮಾಡ್ತಾ ಕಡಲೆಕಾಳು ನೋಡಿ ಸಿಡಿತಾ ಇದೆ. ನೋಡ್ಬೋದು ನೀವು, ಈ ಥರ ಸಿಪ್ಪೆ ಏನಿದೆಯೋ ಅದು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು 1-5 ನಿಮಿಷ ನೆನೆ ಹಾಕಿದ್ರೆ ಮಾತ್ರ ಈ ಥರ ಕಾಳುಗಳು ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು ನೀವು, ನೋಡಿ ಕಾಳುಗಳೆಲ್ಲ ಅದು ಬಿಟ್ಕೋತಾ ಇದೆ. ಸೊ ಮನೆಯಲ್ಲಿ ತುಂಬಾ ಈಸಿಯಾಗಿ ನೀವು ಕಡಲೆಕಾಳನ್ನು ಈ ಥರ ಮಾಡ್ಕೋಬೋದು, ನಿಮಗೆ ಎಮರ್ಜೆನ್ಸಿ ಬೇಕು ಕಡಲೆಕಾಳು ಅಂದಾಗ. ಸೊ ನೀವು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಕಡಲೆಕಾಳು ಮಾಡುವ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸೀ ಯು.